हेलो फ्रेंड्स, टेक्स्टार कन्नड चैनल के स्वागत। इवत्तिन वंजुडियदल्ली डिग्री एग्जाम फीस ना तुंबोदक्के कॉलेजिनवरु हेळिर्तारे, अदन्न नीवु आन्लैन नल्लि तुंबेकागुत्ते। आन्लैन नल्लि निम्म डिग्री एग्जाम फीस ना याव रीति तुंबोदु अंत ई वंजुडियदल्ली नानु निमगे तिळिसिबिड्तीनि। आदरे वीडियोन कोने तनकोंडि मत्तु चानेल्गे सब्स्क्राइब इल्लंद्रे ईगले सब्स्क्राइब आगि सर्च बार अल्ली स्टूडेंट पोर्टल अंत नीवु सर्च माड्कोबेकागुत्ते। इवाग तोर्स्तिद्दु नोडि, स्टूडेंट पोर्टल मेले क्लिक माड्कोळ्ळि। फस्ट ओंदु आप्शन बरुत्ते नोडि, इदर मेले इवाग क्लिक माड्कोळ्ळि। इदर मेले क्लिक माडिदाद मेले ई रीतियाद पेज ओपन आगुत्ते। इवाग नीवु निम्म हत्र मोदले सैन अप आगिद्रे ನೀವು ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ನ ಹಾಕಿಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ। ಆಗಿಲ್ಲ ಅಂದ್ರೆ ನೀವು ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ। ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ। ನಿಮ್ಮ ಒಂದು ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ ಅಂತ। ನಿಮ್ಮ ಒಂದು ಯೂನಿವರ್ಸಿಟಿ ಯಾವುದು ಬರುತ್ತೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ। ನಮ್ಮ ಒಂದು ಯೂನಿವರ್ಸಿಟಿನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ। ನಾನು ಆಲ್ರೆಡಿ ಇದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ। ಆಮೇಲೆ ನಿಮಗೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ನಿಮ್ಮ ರೂಲ್ ನಂಬರ್ ನ ಕೊಟ್ಟಿದ್ದಾರೆ। ಆ ರೂಲ್ ನಂಬರ್ ನ ಇಲ್ಲಿ ಹಾಕಿಬಿಟ್ಟು ವ್ಯಾಲಿಡಿಟಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ। ಆಮೇಲೆ ನಿಮಗೆ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಗೆ OTP ಬರುತ್ತೆ। ಆ OTP ನ ಹಾಕಿ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೋಬೇಕು। ಪಾಸ್ವರ್ಡ್ ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀನಿ ನಾನು ನಿಮಗೆ। ಆ ರೀತಿ ನೀವು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ। ಇವಾಗ ನಾನು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ನಾನು ಡೈರೆಕ್ಟ್ ಆಗಿ ಲಾಗಿನ್ ಆಗ್ತೀನಿ। ಬನ್ನಿ ಲಾಗಿನ್ ಆಗಿ ಮುಂದಿನ ಪ್ರೊಸೀಜರ್ ಅನ್ನು ಹೇಳ್ತಾ ಹೋಗ್ತೀನಿ। ಎಸ್, ಇವಾಗ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ನ ಹಾಕೊಂಡಿದ್ದೀನಿ। ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನನ್ನ ಪೇಜ್ ಓಪನ್ ಆಗುತ್ತೆ। ಇಲ್ಲಿ ಏನಾದರೂ ರೆಕಾರ್ಡ್ ನಾಟ್ ಫೌಂಡ್ ಅಂತ ಬಂದ್ರೆ ನಿಮ್ಮ ಕಾಲೇಜ್ ಅವರು ನಿಮ್ಮ ಒಂದು ಪ್ರೊಫೈಲ್ ನ ಇನ್ನು ಅಪ್ಡೇಟ್ ಮಾಡಿಲ್ಲ ಅಂತ ಅರ್ಥ। ಇಲ್ಲಿ ಸೈಡ್ ಅಲ್ಲಿ ಮೂರು ಡಾಟ್ ಕಾಣ್ತಾ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ। ಅದರ ಮೇಲೆ ಇವಾಗ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ। ಇವಾಗ ನಾನು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ। ಇವಾಗ ಮೂತೆ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ। ಇಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ। ನೀವು ಎಷ್ಟನೇ ಸೆಮಿಸ್ಟರ್ ಓದ್ತಾ ಇದ್ದೀರಾ ಅದನ್ನ ತೋರಿಸುತ್ತೆ ಗ್ರೀನ್ ಮಾರ್ಕ್ ಅಲ್ಲಿ। ಆಮೇಲೆ ಕೆಳಗಡೆ ಬಂದುಬಿಟ್ಟು ನೀವು ಯಾವ ಸಬ್ಜೆಕ್ಟ್ ಗಳನ್ನು ಓದ್ತಾ ಇದ್ದೀರಾ ಅದನ್ನ ಇಲ್ಲಿ ನೀವು ಚೆಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನೋಡಿ। ನಾನು ಪೇಮೆಂಟ್ ಮಾಡಬೇಕಾಗಿರೋದು 1000 ರೂಪಾಯಿನ, ಇವಾಗ 1000 ರೂಪಾಯಿ ನಾನು ಪೇಮೆಂಟ್ ಮಾಡ್ತೀನಿ। ಸಬ್ಮಿಟ್ ಮೇಲೆ ಒಂದು ಆಪ್ಷನ್ ಕಾಣುತ್ತೆ ನೋಡಿ, ಅದರ ಮೇಲೆ ಇವಾಗ ನಾನು ಕ್ಲಿಕ್ ಮಾಡ್ಕೋಬೇಕು। ಅದನ್ನ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಒಂದು ಡೀಟೇಲ್ ಆಗಿ ನಾನು ಎಲ್ಲಾನು ನೋಡ್ಕೊಂಡ್ಬಿಡ್ತೀನಿ। ನನ್ನ ಸಬ್ಜೆಕ್ಟ್ ಏನು ಅಥವಾ ಬೇರೆ ಇದ್ವಾ ನಮ್ಮ ಸೆಮಿಸ್ಟರ್ ಯಾವ್ದು ಅಂತಾನು ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ। ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ। ಫೋನ್ ಪೇ ಮತ್ತು ರೋಜರ್ ಪೇ ಅಂತ ನಾನು ಇವಾಗ ಸಾರಿ ಪೇಟಿಎಂ ಮತ್ತು ರೋಜರ್ ಪೇ ಅಂತ ನಾನು ಇವಾಗ ಪೇಟಿಎಂ ಮೇಲೆ ಕ್ಲಿಕ್ ಮಾಡ್ಕೋತೀನಿ। ಮೇಕಪ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ। ಇಲ್ಲಿ ನಾನು ಕಾರ್ಡ್ ಮೂಲಕನೇ ಈ ಒಂದು ಪೇಮೆಂಟ್ ನ ಮಾಡಬೇಕು ಅನ್ಕೊಂಡಿದ್ದೀನಿ, ಆದ್ರಿಂದ ನಾನು ಡೆಬಿಟ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನನ್ನ ಒಂದು ಕಾರ್ಡ್ ನಂಬರ್ ಇವಾಗ ಮುಂದೆ ತೋರಿಸ್ತೀನಿ ಒಂದು ಸ್ವಲ್ಪ ಇಲ್ಲಿ ಲ್ಯಾಂಡ್ಸ್ಕೋಪ್ ಮೂಡಲ್ಲಿ ಬರ್ತಾ ಇಲ್ಲ, ಇವಾಗ ತೋರಿಸ್ತಾ ಇದ್ದೀನಿ ನೋಡಿ। ನನ್ನ ಒಂದು ಡೆಬಿಟ್ ಕಾರ್ಡ್ ನಂಬರ್ ಮತ್ತು ಡೇಟ್ ಆಫ್ ಅಂದರೆ ಎಕ್ಸ್ಪೈರ್ ಡೇಟು ಮತ್ತು ಮಂತ್ನ ಹಾಕಿಬಿಟ್ಟು ಸಿ ವಿ ವಿ ನಂಬರ್ನ ಹಾಕಿ ಮೇಕಪ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ಮೊಬೈಲ್ ನಂಬರ್ಗೆ ಅಂದರೆ ಬ್ಯಾಂಕ್ಗೆ ಲಿಂಕ್ ಆಗಿರೋ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ। ಆ OTPನ ಹಾಕಿ ಸಬ್ಮಿಟ್ ಕೊಟ್ಟರೆ ನೋಡಿ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ, ನಂದು ಸಬ್ಮಿಟ್ ಆಗಿದೆ ಅಂತ। ಇವಾಗ ಕ್ಲಿಕ್ ಹಿಯರ್ ಟು ಪ್ರಿಂಟ್ಔಟ್ ಅಂತ ಕ್ಲಿಕ್ ಮಾಡಿದರೆ ಅದು ಪ್ರಿಂಟ್ಔಟ್ ಬರ್ತಾ ಇಲ್ಲ, ಆದರೆ ನಾನು ಫಸ್ಟಿಗಿಂತ ಲಾಗಿನ್ ಆಗಿಬಿಟ್ಟು ನಾನು ಪ್ರಿಂಟ್ಔಟ್ನ ತಗೋತೀನಿ। ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ನಾನು ಈ ರೀತಿಯಾಗಿ ನಾನು ಮತ್ತೆ ಲಾಗಿನ್ ಆದೀನಿ। ನನ್ನ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯುವರ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ। ಅಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಅಲ್ಲಿ ಯುವರ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ। ಇಲ್ಲಿ ನೋಡ್ಬೋದು ರಿಸ್ಯೂ ಆಟ್ ಯೂನಿವರ್ಸಿಟಿ ಅಂತ ಕೊಟ್ಟಿರ್ತಾರೆ, ಇಲ್ಲಿ ಕೆಳಗಡೆ ಅಂದರೆ ಸೈಡಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಕೊಡುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಈ ರೀತಿಯಾದ ಪ್ರಿಂಟ್ ಓಪನ್ ಆಗುತ್ತೆ ನಿಮಗೆ। ಈ ಪ್ರಿಂಟ್ನ ನೀವು ಒಂದು 10 ರೂಪಾಯಿ ಕೊಟ್ಟು ಜೆರಾಕ್ಸ್ ಅಂಗಡಿಯಲ್ಲಿ ಪ್ರಿಂಟ್ನ ತೊಗೊಂಡ್ಬಿಟ್ಟು ಇದನ್ನು ಸೈ ಮತ್ತು ಡೇಟ್ನ ಹಾಕಿಬಿಟ್ಟು ಕಾಲೇಜಲ್ಲಿ ಕೊಡಬೇಕಾಗುತ್ತೆ। ಫ್ರೆಂಡ್ಸ್, ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾರೆ। ವಿಡಿಯೋ ನಮಗೆ ಜಯ ಹಿಂದ್ ಜಯ ಕರ್ನಾಟಕ।